ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಕತ್ತೀರೇನ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬಿಡ್ರಿ. ಹಾಗೆ ಲಾಸ್ಟಿಗೆ ಲೈಕ್ ಬಟನ್ ಓತ್ರಿ, ಆಮೇಲೆ ಇಷ್ಟ ಆದ್ರೆ ಶೇರ್ ಕೂಡ ಮಾಡ್ರಿಪ್ಪ. ನೀವು ನಾನು ಇದು ನಮ್ದು ದೀಪಾವಳಿ ಶಾಪಿಂಗ್ ರೀ. ಸೊ ದೀಪಾವಳಿಗೆ ನಾ ಏನೆಲ್ಲ ಶಾಪಿಂಗ್ ಮಾಡಿದೆ, ಹಾಗೆ ಏನೇನೆಲ್ಲ ಖರೀದಿ ಮಾಡಿದೆ, ಏನೆಲ್ಲ ಬುಕ್ ಮಾಡಿದೆ ಅನ್ನೋದನ್ನ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೇನೆ. ಸಾಯಂಕಾಲ ನಾನು ನನ್ನ ಮಗ ಇಬ್ರು ಸೇರ್ಬಿಟ್ಟು ನಾವು ಹೊಂಟಿದ್ದು ಶಾಪಿಂಗ್ ಇದೆ ತಗೊಳಕ್ಕೆ. ಸೊ ಅವನಿಗೂ ಡ್ರೆಸ್ ತಗೋಬೇಕಾಗಿತ್ತು, ಹಾಗೆ ನನಗೆ ಸಾಡಿ ತಗೊಳ್ಬೇಕಾಗಿತ್ತು. ಅಲ್ಲದೆ ಇನ್ನೂ ಒಂದು ಬುಕ್ಕಿಂಗ್ ಕೂಡ ಮಾಡ್ಬೇಕಾಗಿತ್ತು. ಸೊ ಆ ಬುಕ್ಕಿಂಗ್ ಯಾವುದು ಅಂತಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಬುಕ್ಕಿಂಗ್ ಅಡ್ವಾನ್ಸ್ ಅಂದ್ರೆ ವೆಹಿಕಲ್ಲೇ ಅಲ್ವಾ. ಹಿಂಗಾಗಿ ವೆಹಿಕಲ್ ನ ಕೂಡ ನಾವು ಬುಕ್ಕಿಂಗ್ ಮಾಡ್ಬೇಕಾಗಿತ್ತು. ಅದಕ್ಕಂತೆ ಹೊಂಟಿದ್ದಿ, ಈವ್ನಿಂಗ್ ಟೈಮ್ ಅಲ್ವಾ. ಸೊ ಹಂಗೆ ಒಂಚೂರು ಕಣ್ಣಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ವಿಡಿಯೋ ಮಾಡಿದೆ. ಸೊ ಇಬ್ರು ಚಿಕ್ಕ ಮಕ್ಕಳು ತಂಪ ಅಡಿಗೆ ತಾವು ಮಣ್ಣ ಮತ್ತೆ ನೀರಿಟ್ಕೊಂಡು ಕಲಿಸ್ಕೊಂತ ಆಟ ಆಡ್ಕೊಂತ ಕೂತಿದ್ರು ನೋಡ್ರಿಪ್ಪ. ಅವ್ರ ಆಟ ಆಡೋದ್ ನೋಡಿ ನಂಗೆ ಖುಷಿ ಅನಿಸ್ತು. ನಮ್ಗೂ ಮಣ್ಣಾಟ ಆಡೋ ಅವಾಗ ಕಾಲ್ದಾಗ ಇತ್ತು. ಸೊ ಇವಾಗ ದೊಡ್ಡವರಾದ್ಮೇಲೆ ಮಣ್ಣಾಟ ಆಡಿದ್ರೆ ಏನ್ ಬಂದೈತೆ ಅವ್ವಾಕಿ ಬ್ಯಾನ್ ಅಂತಾರ ರೀ. ಮತ್ತೆ ಅದಕ್ಕಾಗಿ ಅಂತದಕ್ಕೆಲ್ಲ ತಂಟಿಗೆ ನಾವು ಹೋಗಂಗಿಲ್ರಿ. ಅದು ನಮ್ಮಲ್ಲಿ ಚಿಕ್ಕ ಮಕ್ಕಳ್ದು ಏನಿರುತ್ತಲ್ಲ ಸೆನ್ಸ್, ಅದನ್ನೇ ಆದ್ರೂ ಇದ್ದೇ ಇರುತ್ತೆ. ನಾನು ಹೋಗಿದ್ದು ಶ್ರೀ ರೇಣುಕಾ ಹೋಂಡಾ ಶೋರೂಮ್ ರೀ. ಸೊ ಈ ಶೋರೂಮ್ ಬಂದ್ಬಿಟ್ಟು ನಿಮಗ ಇವಾಗ ದೀಪಾವಳಿ ಆಫರ್ ಕೂಡ ನಡೆದದ, ಹಾಗೆ ಎಕ್ಸ್ಚೇಂಜ್ ಕೂಡ ಆಫರ್ ಅದ ರೀ. ನಿಮ್ದು ಹಳೆ ವೆಹಿಕಲ್ ಏನದಲ್ಲ ಅದನ್ನ ಕೊಡಿ, ಅದಕ್ಕಾಗಿ ತಕ್ಕ ಬೆಲೆನ ಅವರು ನಿರ್ಧರಿಸಿ ಅದನ್ನ ನಿಮ್ಗೆ ಕೊಡ್ತಾರೆ. ಹಾಗೆ ಇಲ್ಲಿ ಎಲ್ಲಾ ರೀತಿಯಾದ ಬೈಕ್ಗಳು ಇದ್ದು ರೀಪ್ಪ. ಇಲ್ಲಿ ನಾ ಆಕ್ಟಿವ ಡಿಲಕ್ಸ್, ಆಕ್ಟಿವ ಸ್ಟ್ಯಾಂಡರ್ಡ್ ಇತ್ತು, ಹಾಗೆ ಆಕ್ಟಿವ ಸ್ಮಾರ್ಟ್ ಕೂಡ, ಹಾಗೆ ಡಿಯೋ ಸ್ಟ್ಯಾಂಡರ್ಡ್, ಡಿಯೋ ಡಿಲಕ್ಸ್, ಡಿಯೋ ಸ್ಮಾರ್ಟ್, ಹಾಗೆ ಡಿಯೋ 125 ಸ್ಟ್ಯಾಂಡರ್ಡ್, ಸೊ 125 ಸ್ಮಾರ್ಟ್ ಕೂಡ ಇತ್ತು. ಸೊ ಅದಲ್ಲದೆ ಶೈನ್, ಸೊ ನಮ್ಮ ಗಂಡಕ್ಕಳು ಹೊಡೆಯಕ್ಕೂ ಬೈಕ್ ಬೇಕಲ್ರಿಪ್ಪ. ಹಿಂಗಾಗಿ ಹೋಂಡಾ ಶೈನ್ ಕೂಡ ಇದ್ದು. ಸೊ ನಿಮಗೆ ಇಲ್ಲಿ ಎಲ್ಲಾ ರೀತಿಯಾದ ಬೈಕ್ಗಳು ಇದ್ದು ನೀವು ಆರ್ಡರ್ ಹಾಕಿದ್ರೆ ಸಾಕು, ಎರಡೇ ದಿವಸದಾಗೆ ನಿಮ್ಮ ಮನೆ ಮುಂದೆ ನಿಲ್ಲಿಸ್ತಾರೆ ಇವರು. ಆಕ್ಚುಲಿ ಅಷ್ಟು ಫಾಸ್ಟ್ ಅದರಿ ಇವರು ಡೆಲಿವರಿ ಕೂಡ. ಹಾಗೆ ಅಕ್ಕ ಅಂತ ನನಗೆ ಎಲ್ಲಾ ರೀತಿಯಾದ ಕಲರ್ಸ್ಗಳನ್ನ ತೋರ್ಸಾಕತ್ತಿದ್ರಿ ಅದು ಲ್ಯಾಪ್ಟಾಪ್ದಾಗ. ನಾನು ಇರೋ ಕಲರ್ಗಳು ಯಾವೂ ಇಷ್ಟ ಆಗ್ಲಿಲ್ರಿ, ಅದಕ್ಕಾಗಿ ಒಂದು ಪಿಯರ್ಸ್ ಬ್ಲೂ ಕಲರ್ ಅನ್ನ ನಾನು ಅವರಿಗೆ ಹೇಳಿದ್ದೆ. ಸೊ ಅದು ಆದರೆ ಒಂದ್ ಎರಡು ಮೂರು ದಿನ ಬೇಕಾಗುತ್ತೆ ರೀ ಅಂತ ತರ್ಸ್ಕೋಬೇಕಾಗತ್ತೆ. ಸೊ ಅಂತಂದ್ರು, ಸೊ ನಾ ನನ್ನ ಬಗ್ಗೆ ಗೊತ್ತಲ್ಲ, ಇದ್ದಿದ್ ಕಲರ್ ಬಿಟ್ಟು ಇಲ್ಲದ ಕಲರನ್ನೇ ಆರಿಸಿ ಹೇಳೋಳು ನಾನು. ಸೊ ಇದ್ದಿದ್ ಕಲರ್ಸ್ಗಳು ನನಗೆ ಇಷ್ಟ ಆಗ್ಲಿಲ್ಲ, ಇಲ್ದೆ ಇರೋಂತ ಕಲರೇ ನಾನು ಹೇಳಿದ್ದೆ. ಯಾಕಂದ್ರೆ ನಾವು ಕಲರ್ ಹೆಂಗ್ ಯೂಸ್ ಚೂಸ್ ಮಾಡ್ಬೇಕಂದ್ರೆ ಇನ್ನೊಬ್ರು ನೋಡಿದವರು ಹೌದಲ್ಲ ಇದು ಒಂದ್ ಟ್ರೆಂಡ್ ಮಾಡ್ಕೋಬೇಕಲ್ಲ ಅಂತ ಅನ್ನೋ ರೀತಿಯಾಗಿ ಇರ್ಬೇಕಲ್ಲ, ಆ ರೀತಿಯಾಗಿ ನಮ್ದು ಐಡಿಯಾ ರೀ. ಸೊ ಹಿಂಗಾಗಿ ಆ ಕಲರ್ ಅನ್ನ ನಾ ಚೂಸ್ ಮಾಡಿದೆ. ಹೊರಗಡೆ ಅಂತ ಸಿಕ್ಕಾಪಟ್ಟೆ ಗಾಡಿ ನಿಂತಿದ್ವು ರೀ, ಒಂದಕ್ಕಿಂತ ಒಂದು ಮಸ್ತ್ ರೀ. ಇದು ಎಲ್ಲೈತಪ್ಪ ಅಂತಂದ್ರೆ ಕಲ್ಮಠ ಎದುರಿಗೆ ರೀ, ಹಾಗೆ ಎ ಪಿ ಎಂ ಸಿ ರೋಡು ಅನ್ಬೋದು ಅಥವಾ ಓಲ್ಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಎದುರಿಗೆ ಇದೆ ರೀ ಇದು. ಹಾಗೆ ನಿಮಗೆ ಡಿಸ್ಕೌಂಟ್ ಕೂಡ ಅವರು ಕೊಡ್ತಾರೆ ಹೇಳ್ತಾ ಇದನ್ನಲ್ಲ. ಸೊ ಎಲ್ಲಾ ರೀತಿಯ ಸಿಗ್ತಾವೆ ರೀ. ಸೊ ಈ ಸ್ಪೇರ್ ಪಾರ್ಟ್ ಸಿಗಲ್ಲ ಅಂತ ಅನ್ನೋಂಗಿಲ್ಲ, ನೀವು ಯಾವಾಗ ಬೇಕಾದಾಗ ಹೋದ್ರೆ ಸರ್ವಿಸಿಂಗ್ ಅಂತರೂ ಸೂಪರ್ ಆಗಿ ಮಾಡಿಕೊಡ್ತಾರೆ ಇವರು. ಹಿಂಗಾಗಿ ನಾನು ಕೂಡ ಬುಕ್ಕಿಂಗ್ ಮಾಡಿದ್ದೆ ರೀಪ್ಪ. ಸೊ ಪಿಯರ್ಸ್ ಬ್ಲೂ ಆಕ್ಟಿವ ಡಿಲಕ್ಸ್ ನಾನು ಆರ್ಡರ್ ಮಾಡಿದ್ದು. ಸೊ ಆರ್ಡರ್ ಮಾಡಿದೆ, ಅಲ್ಲದೆ ನಾನು ಎಲ್ಲ ಆಧಾರ್ ಕಾರ್ಡ್ ತೊಗೊಂಡು ಹೋಗಿದ್ದೆ. ಹಿಂಗೆ ಜೆರಾಕ್ಸ್ ಎಲ್ಲ ಮಾಡ್ಕೊಂಡ್ಬಿಡಿ ಅಕ್ಕ ಅಂದೆ. ಸೊ ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡೆ. ಇವಾಗ ಏನಿಲ್ಲ ಅಂದರೆ ದೀಪಾವಳಿಗೆ ಅನ್ನೋಷ್ಟೊತ್ತಿಗೆ ನನಗೆ ಹೊಸ ಗಾಡಿ ಸಿಗತ್ತೆ, ವಾವ್. ಅದಲ್ಲದೆ ಇದಾದ್ಮೇಲೆ ಇನ್ನು ಶಾಪಿಂಗ್ ಉಳಿದಿತ್ತಲ್ರಿಪ್ಪ ನಮ್ಮದು. ಸೊ ಶಾಪಿಂಗ್ಗೆ ಹೋಗ್ಬೇಕಾಗಿತ್ತು. ಇವ್ರದ್ದು ನಂಬರ್ ನಾನು ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ ನಿಮಗೆ ಏನಾದ್ರು ಎನ್ಕ್ವೈರಿ ಮಾಡೋದಿದ್ರೆ ಇಲ್ಲಿ ಈ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳ್ಕೋಬಹುದು. ಅದಾದ್ಮೇಲೆ ನಾನು ಹೋಗಿದ್ದು ನವೀನ್ ಇದು ಗಾರ್ಮೆಂಟ್ಸ್. ಸೊ ನವೀನ್ ಗಾರ್ಮೆಂಟ್ ಅಲ್ಲಿ ಅಂತಂದ್ರು ಏನ್ ಹೇಳ್ತೀರಾ, ಸೂಪರ್ ಆಗಿರ್ತಾವ್ರಿ ಐಟಮ್ಸ್ಗಳು. ಅಂದ್ರೆ ಎಲ್ಲಾ ತರ ಡ್ರೆಸ್ಗಳನ್ನ ಇಟ್ಟಿರ್ತಾರೆ. ಹಾಗೆ ಟೀನೇಜ್ ಹುಡುಗರಿಗೆ ಅಂತರು ಹೇಳಿ ಮಾಡಿಸಿದ ಅಂಗಡಿ ರೀ. ಇಲ್ಲಿ ಎಲ್ಲಾ ರೀತಿಯಾದ ಕ್ವಾಲಿಟಿ ಇರುವಂತಹ ಡ್ರೆಸ್ಗಳು ಸಿಗ್ತಾವ. ಇಲ್ಲಿ ಯಾವುದು ಫೇಡ್ ಆಗಿದ್ದೇ ಇಲ್ಲ ರೀ, ತಗೊಂಡು ಹೋಗಿದ್ದು ನಾವು ಅಂದ್ರೆ ಬಹಳ ವರ್ಷದಿಂದ ಅದ ರೀ, ಅವಾಗಿಂದ ನಾವು ಇಲ್ಲೇ ಜಾಸ್ತಿ ತಗೊಂಡು ಹೋಗೋದು. ಹಿಂಗಾಗಿ ಗಂಡ್ ಮಕ್ಳಿಗಾಗ್ಲಿ ಹೆಣ್ಣು ಹುಡುಗರಿಗಾದ್ರೂ ಇಲ್ಲಿ ನಿಮ್ಗೆ ಕುರ್ತಾ ಮತ್ತೆ ಘಾಗ್ರ ಕೂಡ ಸಿಗುತ್ತೆ, ಚಿಕ್ಕ ಮಕ್ಕಳ ಡ್ರೆಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ನನ್ನ ಮಗನ ಶಾಪಿಂಗ್ ಅಂತರೂ ಕಂಪ್ಲೀಟ್ ಆಯ್ತು, ಇವಾಗ ನನ್ನ ಶಾಪಿಂಗ್ ಅಲ್ವಾ. ಸೊ ನನ್ನ ಶಾಪಿಂಗ್ಗೆ ಸಾಡಿ ತಗೊಳಕ್ಕೆ ನಾನು ಪಾಂಡುರಂಗ್ ಶೋರೂಮ್ಗೆ ಹೋಗಿದ್ದೆ. ಸೊ ಇಲ್ಲಿ ಅಂತರೂ ಸೂಪರ್ ಆಗಿದ್ದು ರೀ, ಎಲ್ಲಾ ವೆರೈಟಿ ಏನ್ ಬಂದಿದ್ದು ಎಲ್ಲ ಹ್ಯಾಂಗರ್ಗೆ ಹಾಕಿದ್ರು ನೋಡ್ಲಿ ಅಂತ ಹೇಳಿ ಕಲೆಕ್ಷನ್ಸ್ ಮಾತ್ರ ಈ ಸರಿ ದೀಪಾವಳಿಗೆ ಅಂತರೂ ಸೂಪರ್ ಆಗಿದ್ದು ರೀಪ್ಪ. ಆಯ್ತು ಅಂತ ಹೇಳಿ ನಾನು ಹೋಗಿ ನನಗೆ ಬೇಕಾಗಿದ್ದು ಒಳಗೆ ಸೆಮೀಸ್ ಮೈಸೂರು ಸಿಲ್ಕ್ ಒಳಗೆ ನೋಡ್ತಾ ಇದ್ದಾರೆ. ಸೊ ಸೆಮೀಸ್ ಮೈಸೂರು ಸಿಲ್ಕ್ ಒಳಗೆ ನನಗೆ ಅಷ್ಟೊಂದು ಡಿಸೈನ್ಸ್ ಅಷ್ಟು ಇಷ್ಟ ಅನಿಸ್ಲಿಲ್ಲ, ಹಾಗೆ ಕಲರ್ಸ್ಗಳು ನನಗೆ ಬೇಕ ಅಂತ ಅನಿಸ್ಲಿಲ್ಲರಿ, ಇದು ಇಷ್ಟ ಇಲ್ಲ ಅನಿಸ್ತು. ಬೇಡಮ್ಮ ನಂಗೆ ಡಬಲ್ ಬಾರ್ಡರ್ ಇದ್ದು ತೋರಿಸಿ ಅಂದೆ. ಸೊ ಡಬಲ್ ಬಾರ್ಡರ್ ಇದ್ದದ್ದು ಇರಲಿಲ್ಲ, ಆ ಕಾರಣಕ್ಕೆ ಆಯಿತು ಸಿಲ್ಕ್ ಒಳಗೆ.
ಟಿಶ್ಯೂ ಸಿಲ್ಕ್ ಒಳಗ ತೋರ್ಸ್ರಿ ಅಂತ ಹೇಳಿದೆ. ಕನ್ನಡಿ ಅಂತರೂ ಬಹಳ ದೊಡ್ಡದ ಹಾಕಿದ್ರಿ, ಮಸ್ತ್ ಕಾಣಿಸ್ತದೆ. ಅದಕ್ಕೆ ಫೋಟೋ ವಿಡಿಯೋ ಮಾಡ್ಕೊಂಡೆ. ಇದು ಬಂದ್ಬಿಟ್ಟು ಮೇಲ್ಗಡೆ ಫ್ಲೋರ್ ರೀ, ಫಸ್ಟ್ ಫ್ಲೋರ್ ಇದೆ. ಸೊ ನೀವು ಅಲ್ಲಿ ಬರ್ರಿ ಅಂತ ಹೇಳಿದ್ರು. ಅಲ್ಲಿ ಹೋದೆ. ಇವಾಗ ಇವನ್ನೆಲ್ಲಾನು ಐಟಮ್ಸ್ ಎಷ್ಟು ಕಲರ್ಸ್ ಇದ್ದು ಅವನ್ನೆಲ್ಲಾನು ತೋರಿಸಿದ್ರು. ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಒಳ್ಳೇದಿದ್ದರು, ಚಂದಿದ್ದು. ಆದ್ರೆ ನನಗೆ ಪಿಂಕ್ ಕಲರ್ ಇದ್ರಿಕ್ಕಿಲ್ರಿ. ಹಿಂಗಾಗಿ ಪಿಂಕ್ ಮತ್ತು ಗ್ರೀನ್ ಡಿಸ್ಟೆಂಪರ್ ಗ್ರೀನ್ ಕಲರ್ ಇತ್ತು ರೀ. ಇದು ಕಾಂಬಿನೇಷನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಹಿಂಗಾಗಿ ಇದನ್ನ ನಾನು ತಗೊಂಡೇರಿಪ್ಪ. ಹೆಂಗೈತ್ರಿ ಕಲರ್ ಮತ್ತೆ ಕಾಂಬಿನೇಷನ್ ಸಾಡಿ ಹೆಂಗದ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಬರ್ದು ಹಾಕ್ರಲ್ಲ ಮತ್ತ. ಹಾಗೆ ನಾವು ಇದು ಬಂದ್ಬಿಟ್ಟು ಆಕ್ಚುಲಿ ಬಜಾರ್ ರೋಡ್ ಸೌದತ್ತೇರಿ. ಸೊ ಪಾಂಡು ರಂಗ ಶೋರೂಮ್. ಇಲ್ಲಿ ಎಲ್ಲಾ ರೀತಿಯಾದ ಸಾಡಿ ರೇಷ್ಮೆ ಸೀರೆಗಂತ್ರು ಹೇಳಿ ಮಾಡಿಸಿದ್ದ ಅಂಗಡಿ ನೋಡ್ರಿ ಇದು. ಹಿಂಗಾಗಿ ರೇಷ್ಮೆ ಸೀರೆಗಳಂತೂ ಬಹಳ ಚಲೋ ಸಿಗ್ತಾವ ನಿಮ್ಗೆ. ಮತ್ತೆ ಕ್ವಾಲಿಟಿನೂ ಹಂಗ ಇರ್ತಾವ. 10 ವರ್ಷ ಆದ್ರೂ ಕೂಡ ಅದು ಫೇಡ್ ಆಗಲ್ಲ, ಮತ್ತೆ ಜರಿ ಕೂಡ ನಿಮಗೆ ಕಪ್ಪಾಗಲ್ಲ. ಅಷ್ಟು ಚಲೋ ಕ್ವಾಲಿಟಿ ಇರುವಂತ ಸಾಡಿಗಳನ್ನ ಇಟ್ಟಿರ್ತಾರೆ. ಸ್ವಲ್ಪ ಗಂಡು ಮಕ್ಳು ಕೌಂಟರ್ ಮಾಡಿದ್ದಾರೆ, ಅಲ್ಲಿ ಕೂಡ ಕ್ವಾಲಿಟಿ ಇರುವಂತಹ ಶರ್ಟ್ ಪೀಸ್ಗಳು ಪ್ಯಾಂಟ್ ಪೀಸ್ಗಳನ್ನ ಕೂಡ ಅಲ್ಲಿ ಅವೈಲೇಬಲ್ ಅದರಿಪ್ಪ. ಸೊ ನೀವು ಸೌದತ್ತಿ ಕಡೆ ಎಲ್ಲರೂ ಶಾಪಿಂಗ್ ಬೇಕಪ್ಪ ಅಂತಂದ್ರೆ ನೀವು ಪಾಂಡ್ರಂಗ್ ಶೋರೂಮ್ಗೆ ಬರಬಹುದು. ಹಾಗೆ ನಾವು ಮಾರ್ಕೆಟಿಗೆ ಬಂದೇವು ಅಂದ್ರೆ ಹಂಗೆ ಹಂಗೆ ಹೋಗಕತ್ತೀವಿ. ನಮಗೆ ಬೇಕಾಗಿರೋದು ಚಾಟ್ಸ್. ಎಸ್, ನಾನು ಮಸಾಲೆ ಪುರಿ ಹಾಗೆ ಪಾನಿಪುರಿ ಎರಡನ್ನು ಕೂಡ ಪಾರ್ಸಲ್ ಮನೆಗೆ ತಗೊಂಡೆ ರೀ. ನಾನು ನೀವು ಪಾರ್ಸಲ್ ಮನೆ ತಗೊಂಡು ಹೋಗ್ತೀರೇನ ಇಲ್ಲೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ಬರ್ದು ಹಾಕ್ರಲ್ಲ. ನಮ್ಮ ಸೌದತ್ತಿ ಮಾರ್ಕೆಟ್ ಅಂತರೂ ಬಹಳ ತಳ 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 ಅನ್ನಾಕತ್ತಿತ್ತು, ಮಿಂಚಾಕತ್ತಿತ್ತು ನೋಡ್ರಿ. ಯಾಕಂದ್ರೆ ದೀಪಾವಳಿ ಬಂತಲ್ಲ, ನಾವು ಮನೆಗೆ ಬಂದು ಚಾಟ್ನ ತಾಟಿ ಹಾಕೊಂಡು ಜಡ್ಯಾಕತ್ತೀವಿ ನೋಡ್ರಿಪ್ಪ. ಮಸ್ತ್ ಆಗಿತ್ರಿಪ್ಪ, ನಮ್ಮ ಚಾಟ್ ಅಂತೂ ಸೂಪರ್ ಆಗಿತ್ತು. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡಾಕತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಲೈಕ್ ಮಾಡ್ರಿ, ಕಮೆಂಟ್. ನಿಮ್ಮ ಕಮೆಂಟ್ ಅಂತೂ ತುಂಬಾ ಅಗತ್ಯ, ನನಗೆ ಅಮೂಲ್ಯವಾದದ್ದು. ಸೊ ಕಮೆಂಟ್ ಸೆಕ್ಷನ್ದಾಗ ಏನಾದರೂ ಬರೀರಿ, ನನಗೆ ಖುಷಿ ಆಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ಯಾಕ್ ಹೋಗ್ಬಿಟ್ರೆ. ಹಾಗೆ ನೋಟಿಫಿಕೇಶನ್ ಬೇಕಾ, ಸೊ ಬೆಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಎಲ್ಲ ಚಾನಲ್ ಯಾವಾಗ ನಾವು ವಿಡಿಯೋಸ್ ಹಾಕಿರ್ತೀನಿ ಅವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀರಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.